ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆಯವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಹುಕ್ಕೇರಿ ತಾಲೂಕಿನ ಅಂಗವಿಕಲ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಯಡಿಯೂರಪ್ಪ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಮರ್ಥವಾಗಿ ನಿರ್ವಹಿಸಿದ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆಯವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಹುಕ್ಕೇರಿ ತಾಲೂಕಿನ ಅಂಗವಿಕಲ ಸಂಘಟನೆಯಿಂದ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಬಾಹುಬಲಿ ಬೆಳವಿ, ಶಶಿಕಲಾ ಜೊಲ್ಲೆಯವರು ಸಚಿವರಾಗಿ ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಸರ್ಕಾರದ ಸವಲತ್ತುಗಳನ್ನು ನೀಡಿದ್ದಾರೆ. ಕಾರಣ ಅವರಿಗೆ ಮತ್ತೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಆಗ್ರಹಿಸಿದರು. ನಮ್ಮಂತ ಬಡ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶ್ರೀಮತಿ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಮೇಡಮ್ ಅವರು ತ್ರಿಚಕ್ರ ವಾಹನಗಳನ್ನು ನೀಡಿದ್ದಾರೆ. ಮತ್ತೆ ಇನ್ನೂ ಉಳಿದ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇನ್ನೂ ಮುಂದಿನ ವರ್ಷದಲ್ಲಿ ವಾಹನಗಳನ್ನು ವಿತರಿಸಲು ಆಶ್ವಾಸನೆ ನೀಡಿದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರಿಗೆ ಮಾಸಿಕ ವೇತನದಲ್ಲಿ ಹೆಚ್ಚಳವನ್ನು ಮಾಡಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳಲು ಆಸ್ಪತ್ರೆಗಳನ್ನು ಶಾಲೆಗಳನ್ನು ನಿರ್ಮಿಸಿದ್ದಾರೆ. ಮತ್ತು ಕೋವಿಡ್ ಸಂದರ್ಭದಲ್ಲಿ 8 ಆಸ್ಪತ್ರೆಗಳನ್ನು ಓಪನ್ ಮಾಡಿ ಬಡ ಜನರಿಗೆ ಸಹಾಯವನ್ನು ನೀಡಿದ್ದಾರೆ. ಈ ಥರ ನಾವು ಹಲವಾರು ವರ್ಷಗಳಿಂದ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ನಮಗೆ ಯಾವುದೇ ಥರ ವಾಹನಗಳಾಗಲಿ ಸರ್ಕಾರದ ಸೌಲಭ್ಯಗಳಾಗಲಿ ಬರ್ತಿರ್ತಿಲ್ಲ. ಆದರೆ ಮೇಡಮ್ ಅವರು ನಮ್ಮ ಇಲಾಖೆಗೆ ಬಂದ ಮೇಲೆ ನಮಗೆ ಎಲ್ಲ ಥರದ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ. ಇದನ್ನು ಇನ್ನು ಗೌರವಧನನೂ ಹೆಚ್ಚು ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ. ಮತ್ತು ನಮ್ಮ ಮಾಸಿಕ ಪಿಂಚಣಿಯನ್ನು ಹೆಚ್ಚು ಮಾಡಿದ್ದಾರೆ. ಈ ಮೇಡಮ್ ಅವರು ಇದೇ ಖಾತೆಯಲ್ಲಿ ಮುಂದುವರೆದ್ರೆ ನಮಗಿನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಸೌಲಭ್ಯಗಳು ನಮಗೆ ದೊರೀತಾವ. ಅದಕ್ಕಾಗಿ ನಾವು ಮೇಡಮ್ ಅವರನ್ನೇ ಮುಂದಿನ ಉಪಮುಖ್ಯಮಂತ್ರಿನಾಗಿ ನಮ್ಮ ಮಾಡಿಕೊಡ್ಬೇಕಂತ ನಾವು ಮುಖ್ಯಮಂತ್ರಿಗಳಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಉಮೇಶ್ ಸಿದ್ನಾಳ್, ಮಹಾವೀರ್ ಬಾಗಿ, ಚಿದಾನಂದ ಕರಿಗಾರ್, ಹುಕ್ಕೇರಿ ತಾಲೂಕಿನ ಅಂಗವಿಕಲರಾದ ವಿಠಲ್ ಕರಡಿ, ಮಲಗೌಡ ಪಾಟೀಲ್, ಸಹದೇವ್ ನರಸಣ್ಣವರ್, ಶಿವಲೀಲಾ ಹಿಡ್ಕಲ್, ಕಲ್ಲಪ್ಪ ತಳವಾರ್, ಸಂಜು ಕರಿಗಾರ್, ರಮೇಶ್ ಮಾದರ್, ಕಲಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು.